ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಮಾತನಾಡ್ತಾ ಇದ್ದಾರೆ, ಬನ್ನಿ ಅದರ ನೇರ ಪ್ರಸಾರವನ್ನ ನೋಡೋಣ. ಹೊಸ ಹೊಸ ಆಚರಿಸಿಗೆ ಎಲ್ಲೆಲ್ಲ ಹೋಗಿದ್ದಾರೆ, ಒಟ್ಟಿನಲ್ಲಿ ಕರ್ನಾಟಕ ರಾಜ್ಯದ ಜನರಿಗಾಗಿ ನೋವನ್ನ ಗೋಳನ್ನ ಕೇಳೋರು ಇಲ್ಲದೆ ಇರುವಂತ ಒಂದು ವಿಚಿತ್ರವಾದಂತ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿದೆ. ಬೆಳಗಾವಿ ಅಧಿವೇಶನದಲ್ಲಿ ಬರಗಾಲದ ಬಗ್ಗೆ ಸುದೀರ್ಘವಾದ ಚರ್ಚೆಗಳಾಯಿತು. ನಮಗೆ ಗೊತ್ತಿರುವಂತಹ ಎಲ್ಲ ಮಾಹಿತಿಗಳನ್ನು ಕೊಟ್ಟು, ಆದರೆ ಮುಖ್ಯಮಂತ್ರಿಗಳ ದೃಷ್ಟಿಯಿಂದ ಸಾಲ ಮನ್ನಾ ಅಂತ ಹೇಳಿಕೊಂಡು ಎಲ್ಲೂ ಏನೂ ಸಮಸ್ಯೆ ಇಲ್ಲ ಅಂತೇಳಿ ಬಹಳ ಹಗುರವಾಗಿ ಉತ್ತರ ಕೊಟ್ಟಂತಹದ್ದು ತಾವೆಲ್ಲವನ್ನ ಗಮನಿಸಿದಿರ. ಈ ಥರ ಒಬ್ಬ ಬೇಜವಾಬ್ದಾರಿ ಒಬ್ಬ ಮುಖ್ಯಮಂತ್ರಿ ಕರ್ನಾಟಕ ರಾಜ್ಯದ ಅಲ್ಲಿ ಆಡಳಿತ ನಡೆಸ್ತಾ ಇರುವಂಥದ್ದು, ಜನರ ನೋವಿನಲ್ಲಿಗೆ ಸ್ಪಂದಿಸ್ತಾ ಇರುವಂಥದ್ದು, ಅಭಿವೃದ್ಧಿ ಕಾರ್ಯದ ಕಡೆ ಗಮನ ಕೊಡದೆ ಇರುವಂಥದ್ದು, ಅವರ ಕಾಂಗ್ರೆಸ್ JDSನಲ್ಲೇ ಪರಸ್ಪರ ಕಚ್ಚಾಟ ಬಡದಾಟ ನಿರಂತರವಾಗಿ ನಡೀತಾ ಇರುವಂಥದ್ದು, ಸಿದ್ದರಾಮಯ್ಯನವರು ಪದೇ ಪದೇ ದುರುದ್ದೇಶದಿಂದ ನನ್ನ ಸೋಲಿಸ್ಬಿಟ್ಟು ಮುಖ್ಯಮಂತ್ರಿ ಆಗೋದನ್ನು ತಪ್ಪಿಸ್ಬಿಟ್ರು ಅಂತ ಅವ್ರು ಹೇಳಿಕೆ ಕೊಡುವಂಥದ್ದು ಮೈಸೂರಿನಲ್ಲಿ, ಇದು ನಿರಂತರವಾಗಿ ನಡೆದಿದೆ. ಇವತ್ತು ಬಹಳ ಮುಖ್ಯವಾಗಿ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿರುವಂಥದ್ದು, ಕಾಂಗ್ರೆಸ್ ನಾಯಕರು ರಫೇಲ್ ವಿಮಾನ ಖರೀದಿ ಪ್ರಕರಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯನ್ನ ಚೋರ್ ಅಂತ ಹೇಳುವ ಮೂಲಕ ಅಪಮಾನ ಮಾಡುವಂತ ಒಂದು ಸೊಕ್ಕನ್ನ ಪ್ರದರ್ಶನ ಮಾಡಿದ್ರು. ಆದರೆ ಈಗ ಅಗಸ್ಟಾ ವೆಸ್ಟ್ಲ್ಯಾಂಡ್ ಹೆಲಿಕಾಪ್ಟರ್ ಖರೀದಿಯಲ್ಲಿ ಮಧ್ಯವರ್ತಿಯಾಗಿದ್ದ ಕ್ರಿಶ್ಚಿಯನ್ ಮೈಕೆಲ್ ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ ಅವರ ಹೆಸರನ್ನ ಪ್ರಸ್ತಾಪಿಸಿದ್ದಾರೆ. ಅಲ್ಲದೆ ಈ ದಲ್ಲಾಳಿ ವಿವರದಲ್ಲಿ ರಾಹುಲ್ ಗಾಂಧಿ ಅವರು ಸಹ ಫಲಾನುಭವಿ ಎನ್ನುವ ಪ್ರಬಲ ಸುಳಿವನ್ನ ನೀಡಿದ್ದಾರೆ. ಹಲವು ದಿನಗಳಿಂದ ಮೋದಿಯವರನ್ನ ಚೋರ್ ಎಂದ ಕೂಗ್ತಿದ್ದವರೇ ನಿಜವಾದ ಚೋರರು ಅನ್ನುವಂಥದ್ದು ಸಾಬೀತಾಗಿದೆ. ಹಿಂದಿಯಲ್ಲಿ ಚೋರ್ ಮಚಾಯೆ ಶೋರ್ ಎನ್ನುವ ನಾಣ್ಣುಡಿ ಇದೆ, ಅಂದರೆ ಕಳ್ಳನೇ ಬೇರೆಯವನ್ನ ಕಳ್ಳರು ಎಂದು ಜೋರಾಗಿ ಕೂಗುವಂಥದ್ದು. ಈಗ ಮೋದಿಯವರು ದೇಶದ ಸಂಪತ್ತನ್ನ ಲೂಟಿ ಮಾಡಿದವರ ವಿರುದ್ಧ ನಿಗಾ ಇರಿಸುವ ನಿಜವಾದ ಚೌಕಿದಾರ ಎನ್ನುವಂಥದ್ದು ಕೂಡ ಸಾಬೀತಾಗಿದೆ. ಆದ್ದರಿಂದ ಕಳ್ಳರು ಸೋನಿಯಾ ಗಾಂಧಿ ಇರ್ಬೋದು, ರಾಹುಲ್ ಗಾಂಧಿ ಇರ್ಬೋದು, ಮೋದಿಯ ವಿರುದ್ಧ ಕೂಗೋದನ್ನ ಜೋರು ಮಾಡಿದ್ದಾರೆ. ಕ್ರಿಶ್ಚಿಯನ್ ಮೈಕೆಲ್ ಬಹಿರಂಗಗೊಳಿಸಿದ ಮಾಹಿತಿ ನಿಜವಾದ ಕಳ್ಳರು ಯಾರು ಅನ್ನುವಂಥದ್ದು ಯಾವುದೇ ಸಂಶಯ ಇಲ್ಲದೇನೆ ಸ್ಪಷ್ಟ ಆಗಿದೆ. ಕ್ರಿಶ್ಚಿಯನ್ ಮೈಕೆಲ್ ಜೇಮ್ಸ್ ಅಗಸ್ಟಾ ವೆಸ್ಟ್ಲ್ಯಾಂಡ್ ಹೆಲಿಕಾಪ್ಟರ್ ಖರೀದಿಯಲ್ಲಿ ನಡೆದ ದಲ್ಲಾಳಿ ವ್ಯವಹಾರದಲ್ಲಿ ಭಾರತಕ್ಕೆ ಬೇಕಾಗಿದ್ದಂಥ ಒಬ್ಬ ಆರೋಪಿ. ಇತ್ತೀಚೆಗೆ ಅವರನ್ನ ಭಾರತಕ್ಕೆ ಹಸ್ತಾಂತರಿಸಲಾಗಿದೆ. February 12, 2013 ಪಿನ್ ಮೆಕ್ಯಾನಿಕ ಮುಖ್ಯಸ್ಥ ಜಿಯುಸುಬೆ ಓರ್ಸಿಯನ್ನ ಇಟಲಿಯ ಪೊಲೀಸರು ಕಿಕ್ಬ್ಯಾಕ್ ಪಾವತಿಸಿದ ಪ್ರಕರಣದಲ್ಲಿ ಬಂಧಿಸಿದ್ರು. CBI ಈ ಪ್ರಕರಣದ ತನಿಖೆ ಆರಂಭಿಸಿ ಜಾರಿ ನಿರ್ದೇಶಕ ಕೂಡ ವಿಚಾರಣೆಯನ್ನು ಕೈಗೆತ್ತಿಕೊಂಡಿದೆ. March 13, 2013 CBI ಭಾರತೀಯ ವಾಯುಪಡೆ ನಿವೃತ್ತ ಮುಖ್ಯಸ್ಥ SP ತ್ಯಾಗಿ ಮತ್ತು 12 ಮಂದಿ ವಿರುದ್ಧ ದೂರು ದಾಖಲಿಸಿಕೊಂಡಿತ್ತು. September 23, 2014 ಜಾರಿ ನಿರ್ದೇಶಾಲಯ ಈ ಪ್ರಕರಣದಲ್ಲಿ ಮೊದಲ ಬಂಧನ ಮಾಡಿತ್ತು. ಹಣ ವರ್ಗಾವಣೆಯಲ್ಲಿ ಕೈಜೋಡಿಸಿದ್ದ ಆರೋಪದ ಮೇಲೆ ವಕೀಲರಾದ ಗೌತಮ್ ಕೇತನ್ ಅವರನ್ನು ಬಂಧನಕ್ಕೊಳಪಡಿಸಲಾಗಿತ್ತು. March 20, 2015 ಜಾರಿ ನಿರ್ದೇಶನಾಲಯ ಬ್ರಿಟನ್ ಪ್ರಜಾದ ಕ್ರಿಶ್ಚಿಯನ್ ಮೈಕೆಲ್ ಜೇಮ್ಸ್ಗೆ ಸೇರಿದ 1.12 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಂಡಿತ್ತು.
ನವೆಂಬರ್ 2015 ಇಂಟರ್ಪೋಲ್ ಕ್ರಿಶ್ಚಿಯನ್ ಮೈಕೆಲ್ ವಿರುದ್ಧ ರೆಡ್ ಕಾರ್ನರ್ ನೋಟಿಸ್ ಹೊರಡಿಸಿದ್ರು. ಡಿಸೆಂಬರ್ 9, 2016 ಸಿಬಿಐ ತ್ಯಾಗಿಯವರ ಸಂಬಂಧಿ ಸಂಜೀವ್ ತ್ಯಾಗಿ ಹಾಗೂ ಕೇತನ್ ಅವರನ್ನ ಬಂಧಿಸಿತ್ತು. ಫೆಬ್ರವರಿ 2017 ಯುಎಇ ಪೊಲೀಸರು ಕ್ರಿಶ್ಚಿಯನ್ ಮೈಕೆಲ್ನನ್ನು ಬಂಧಿಸಿತು. ಆಗ ಸಿಬಿಐ ಅದನ್ನು ಭಾರತಕ್ಕೆ ಒಪ್ಪಿಸಲು ಮನವಿ ಮಾಡಿತ್ತು. ಸೆಪ್ಟೆಂಬರ್ 1, 2017 ತ್ಯಾಗಿ ಮತ್ತು 11 ಮಂದಿ ವಿರುದ್ಧ ಸಿಬಿಐ ಚಾರ್ಜ್ ಶೀಟ್ ಸಲ್ಲಿಸಿತ್ತು. ಜುಲೈ 18, 2018 ಜಾರಿ ನಿರ್ದೇಶನಾಲಯ ಆರೋಪಿಗಳು ಮತ್ತು ಕೆಲವು ಕಂಪನಿಗಳ ಸೇರಿದಂತೆ 34 ಮಂದಿ ವಿರುದ್ಧ ಚಾರ್ಜ್ ಶೀಟ್ ದಾಖಲಿಸಿತ್ತು. ನವೆಂಬರ್ 18, 2018 ಕ್ರಿಶ್ಚಿಯನ್ ಮೈಕೆಲ್ ವಶಕ್ಕೆ ಭಾರತದ ಮನವಿಯ ವಿಚಾರಣೆ ಯುಎಇ ಕೋರ್ಟ್ನಲ್ಲಿ ಪೂರ್ತಿಗೊಂಡಿತ್ತು. ದುಬೈ ನ್ಯಾಯಾಲಯ ಅದನ್ನು ಭಾರತದ ವಶಕ್ಕೆ ಒಪ್ಪಿಸಬೇಕೆನ್ನುವ ಕೆಲ ನ್ಯಾಯಾಲಯದ ತೀರ್ಪನ್ನು ಎತ್ತಿಡಿಯಿತು. ಡಿಸೆಂಬರ್ 4, 2018 ಕ್ರಿಶ್ಚಿಯನ್ ಮೈಕೆಲ್ ಅನ್ನು ಭಾರತಕ್ಕೆ ಕರೆತರಲಾಯಿತು. ಕ್ರಿಶ್ಚಿಯನ್ ಮೈಕೆಲ್ಗೆ ಬಹಿರಂಗಪಡಿಸಿರುವ ವಿಷಯ ಬಹಳ ಮುಖ್ಯವಾಗಿ ಕಾಂಗ್ರೆಸ್ ನಾಯಕರಂತ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಯವರ ಬಣ್ಣವನ್ನು ಬಯಲು ಮಾಡಿದೆ. ಕಾಂಗ್ರೆಸ್ ನಾಯಕರಿಗೆ ಈಗ ಪ್ರಧಾನಮಂತ್ರಿ ಮೋದಿಯವರನ್ನು ಟೀಕಿಸೋದಕ್ಕೆ ಯಾವುದೇ ನೈತಿಕತೆ ಉಳಿದಿಲ್ಲ. ಚೌಕಿದಾರ ದಕ್ಷ ಆಡಳಿತಗಾರನಾಗಿದ್ದು ಕಳ್ಳರನ್ನು ಪರಿಣಾಮಕಾರಿಯಾಗಿ ಹಿಡಿಯಬಲ್ಲರು ಅನ್ನೋದನ್ನು ಸಾಬೀತಾಗಿದೆ. ಕಾಂಗ್ರೆಸ್ನ ನಾಯಕರು ಈಗ ತಮ್ಮ ವಿರುದ್ಧ ನ್ಯಾಯಾಲಯದ ವಿಚಾರಣೆ ಪೂರ್ಣಗೊಂಡು ತೀರ್ಪು ಬರುವವರಿಗೆ ಮೌನವಾಗಿರಬೇಕು. ಮಂಡವಾದದ ಮೂಲಕ ದೇಶದ ಜನರ ದಾರಿ ತಪ್ಪಿಸೋದನ್ನು ಇನ್ನಾದರೂ ನಿಲ್ಲಿಸಬೇಕು ಅನ್ನುವಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ನಾನು ಮಾಡ್ತಾ ಇದ್ದೇನೆ. ನಾನು ಕೊಟ್ಟಂಥ ಪ್ರೆಸ್ ಸ್ಟೇಟ್ಮೆಂಟ್ ಕಾಪಿ ಕೊಡಪ್ಪ ಎಲ್ರಿಗೂ, ನನ್ನ ಎಲ್ರಿಗೂ ಕೊಡಿ. Yes, my dear friend, please. Sir, now the question is about case is subjudice, which Congress says, it's a Congress version that when the case is subjudice, how ED revealed these issues to the people who are pro-BJP. Another side, they also says that how Christian Michael was being allowed to give statements so openly that involvement of so leaders kind of these people like Sonia Gandhi, Rahul Gandhi, everybody. My dear friend, finally truth has come out. Congress people, they wanted to blame our Prime Minister Narendra Modi ji. But same accused person, given the statement, so and so persons are responsible for this. They have taken kickback about Rahul Gandhi and also Sonia Gandhi. Who has revealed what, that is a separate thing. But truth has come out, that's all I can say. So Siddaramaiah avaru ninne ond tweet madidare BJP ya nayakaru Congress na shasakarige 25 dinna 30 crore kottu kharidi madta idare. Ee rajyada maji mukhyamantriyagi Siddaramaiah avaru pade pade ee tara bejavabdari helikeyanna kodta idare. Naavu helideve 16 bari ನಾವು 104 ಜನ ಶಾಸಕರು ವಿರೋಧ ಪಕ್ಷದಲ್ಲಿ ಕುಂತು ಗೌರವಯುತವಾಗಿ ಕೆಲಸ ಮಾಡ್ತಾ ಇದ್ದೇವೆ ಅಂತೇಳಿ, ಆದರೆ ವಿನಾಕಾರಣ ಭಾರತೀಯ ಜನತಾ ಪಾರ್ಟಿ ಮುಖಂಡರ ಬಗ್ಗೆ ಈ ರೀತಿ ಇಲ್ಲಸಲ್ಲದ ಆರೋಪ ಮಾಡುವಂಥದ್ದು ಮಾನ್ಯ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಶೋಭೆ ತರುವಂಥದ್ದಲ್ಲ. ಪುರಾವೆಗಳಿಲ್ಲದೇ ಈ ಥರ ಮಾತನ್ನು ಆಡಬಾರದು ಅಂತೇಳಿ ಹೇಳಕ್ಕೆ ಇಚ್ಛಪಡ್ತೀನಿ. ಲೆಟ್ ಹಿಮ್
ಭೇಟಿ ಮಾಡ್ತೀವಿ. ಡೆಲ್ಲಿಲೆಲ್ಲ ನಿನ್ನೆ ಅವರು ರಮೇಶ್ ಜಾರಕಿಹೊಳಿ ಕರ್ಕೊಂಡು ಭೇಟಿ ಮಾಡಿಸಿ ಇದೆಲ್ಲ ಮಾಡ್ತಾ ಇದ್ರೆ ಆಪರೇಷನ್ ಕಮಲ ಮಾಡಿದ್ರೆ ರೆಡಿ ಇದ್ದಾರೆ ಅಂತ. ಅಣ್ಣ, ನಿನ್ನೆ ದಿನ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರನ್ನ, ಪ್ರಧಾನಿಯವರನ್ನ, ರೈಲ್ವೆ ಮಿನಿಸ್ಟರ್ನ, ಬೇರೆ ಮುಖಂಡನ ಭೇಟಿ ಮಾಡಕ್ಕೆ 2 ದಿವಸ ಇದ್ದದ್ದು ನಿಜ. ಕರ್ನಾಟಕ ರಾಜ್ಯದ ಸಂಬಂಧಪಟ್ಟಂತ ಎಲ್ಲ ಪ್ರತಿನಿಧಿಗಳು ಅಲ್ಲೇ ಇದ್ರು, ಮಾಧ್ಯಮದ ಸ್ನೇಹಿತರು ಎಲ್ರಿಗೂ ನಾನು ಯಾರ್ಯಾರನ್ನು ಭೇಟಿ ಮಾಡಿದ್ದೆ ಎಲ್ಲವನ್ನ ತಿಳಿಸಿ ಬಂದಿದ್ದೇನೆ. ಮತ್ತೆ ನಮ್ಮ 11-12 ತಾರೀಕು ರಾಷ್ಟ್ರೀಯ ಅಧಿವೇಶನ ನಡೀತಾ ಇದೆ, ಅಲ್ಲಿಗೆ ನಮ್ಮಲ್ಲಿ ಏನು 1000 ಜನ ಕಾರ್ಯಕರ್ತರು ಹೋಗ್ತಾ ಇದ್ದಾರೆ. ಅಲ್ಲಿಗೆ ವಾಸ್ತವಕ್ಕೋಸ್ಕರ ಬೇಕಾದ ವ್ಯವಸ್ಥೆಗಳಾಗಬೇಕಾಗಿತ್ತು. ಎಲ್ಲದರ ಹಿನ್ನೆಲೆಯಲ್ಲಿ ನಾನು ಹೋಗಿ ಬಂದಿದ್ದೇನೆ. ಮೈ ಡಿಯರ್ ಫ್ರೆಂಡ್, ಯು ನೋ ವೆರಿ ವೆಲ್, ಫ್ರಮ್ ಲಾಸ್ಟ್ ಸಮಾಲೋಚನೆ ಮಾಡ್ತೇನೆ, ಚರ್ಚೆ ಮಾಡ್ತೇನೆ. ಆದ್ರೆ ಒಂದು ಮಾತು ನಿಶ್ಚಿತ ಇವ್ರೆ, ಈ ಸರ್ಕಾರ ಅತಂತ್ರ ಸ್ಥಿತಿಯಲ್ಲಿದೆ. ಆರೋಪ ಪ್ರತ್ಯಾರೋಪದಲ್ಲಿ ಕಾಂಗ್ರೆಸ್ JDS ನಿರತವಾಗಿದೆ. ಯಾರು ಸಮಾಧಾನದಲ್ಲಿಲ್ಲ, ಮಂತ್ರಿಗಳು ಸಮಾಧಾನದಲ್ಲಿಲ್ಲ. ಈಗ ನೋಡಿ, ಈಗಾಗಲೇ ದೇವೇಗೌಡರು ನಾನು 14 ಸೀಟ್ ನಮಗೆ ಕೊಡಬೇಕು ಅಂತ ಹೇಳ್ಬಿಟ್ಟು 12 ಸೀಟ್ ಕೊಡಬೇಕು ಅಂತ ಪಟ್ಟಿನೇ ಕೊಟ್ಬಿಟ್ಟಿದ್ದಾರೆ. ಸೊ ಈ ಗೊಂದಲದಲ್ಲಿ ಅವರು ಇದ್ದಾರೆ. ನಿಮ್ಮ ಪ್ರಯತ್ನ ಇಲ್ಲದೆ ಹೊಸ ವರ್ಷದಲ್ಲಿ ಏನಾದರೂ ರಾಜಕೀಯ ಬದಲಾವಣೆ ಆಗ್ಬೋದಾ ರಾಜ್ಯ ರಾಜಕಾರಣದಲ್ಲಿ? ಏನ್ ರಾಜಕಾರಣದಲ್ಲಿ ಏನ್ ಬೇಕಾದ್ರೂ ಆಗ್ಬೋದ್ರಿ, ರಾಜಕಾರಣದಲ್ಲಿ ಯಾವ ಸಮಯದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಯಾಕೆಂದ್ರೆ ಅಷ್ಟೊಂದು ಅತೃಪ್ತಿ ಅಸಮಾಧಾನ ಕಾಂಗ್ರೆಸ್ JDS ನಲ್ಲಿ ಇದೆ. ನೋ, ನಾಟ್ ಅಟ್ JDS ಆರ್ ಕಾಂಗ್ರೆಸ್ MLAs. ಅಕಾರ್ಡಿಂಗ್ ಟು ಮೀ ನೋ ಬಡಿ ಹ್ಯಾಸ್ ಕಾಂಟ್ಯಾಕ್ಟ್ ಅವರ್ ಪಾರ್ಟಿ. ರವೀಶ್ ಅವ್ರ ಪ್ರಶ್ನೆಗೆ ಸ್ಪಷ್ಟ ಉತ್ತರ ಸಿಕ್ಕಿಲ್ಲ. ನಿಮ್ಮ ಪ್ರಯತ್ನ ಇಲ್ಲದೇನೆ ಸಮ್ಮಿಶ್ರ ಸರ್ಕಾರ ಪತನ ಆಗ್ತದ ಇಲ್ವಾ? ಅದು ನಾವು ನೀವಿಬ್ರು ಕಾದ್ ನೋಡ್ಬೇಕಷ್ಟೇ ಅಲ್ವಾ, ನನ್ನ ಭವಿಷ್ಯ ಹೇಳಕ್ಕಾಗುತ್ತ? ರೇವಣ್ಣ ಎಕ್ಸ್ಪರ್ಟ್ ಇಲ್ಲ. ಅತೃಪ್ತಿ ಅಸಮಾಧಾನ ಜಾಸ್ತಿ ಆಗಿದೆ ಇವ್ರೆ, ಯಾವ ಸಮಯದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ದಟ್ ಮಚ್ ಐ ಕ್ಯಾನ್ ಸೇ. ಜಾರಕಿಹೊಳಿ ಉಪಹಾರ ಸೇವನೆ ಮಾಡಿ, ಬೆಳಗಾವಿನಲ್ಲಿ ಉಪಹಾರ ಸೇವನೆ ಮಾಡಿದ ಅಲ್ಲಿ ಎಲ್ಲೆಲ್ಲಿ ಅವರು ಉಪಹಾರ ಮಾಡ್ತಾರೋ, ಎಲ್ಲೆಲ್ಲಿ ಏನೇನ್ ಮಾಡ್ತಾರೋ ನನಗೇನು ಸಾಧ್ಯ. ಗವರ್ಮೆಂಟ್ ಫಾಲ್ಸ್ ದೆನ್ ಆಟೋಮೆಟಿಕಲಿ ವಿ ಆರ್ 104% ಇನ್ BJP. Sir, according to me, it is too early to say that Congress JDS are going together for the Lok Sabha elections. Please wait and see what will happen. Let you see the ಅಲ್ಲ, ಕೆಲವರ ಬಗ್ಗೆ ಒಳ್ಳೆ ಅಭಿಪ್ರಾಯವನ್ನು ಇಟ್ಕೋಬೇಕಲ್ವಾ? ಕುಮಾರಸ್ವಾಮಿ ಬಗ್ಗೆ ಇದ್ದಂತ ಅಭಿಪ್ರಾಯನೇ ಸಿದ್ದರಾಮಯ್ಯ ಅವ್ರ ಬಗ್ಗೆ ಇಟ್ಕೊಳಕಾಗುತ್ತಾ? ಅವ್ರು ಆಟೋಮೆಟಿಕಲಿ ಅವ್ರ ರೂಲಿಂಗ್ ಪಾರ್ಟಿನೂ ಅವ್ರ ಅಪೋಸಿಷನ್ ಪಾರ್ಟಿ ಲೀಡರ್ ಅಲ್ವಾ? ಇಸ್ ಇಟ್ ನಾಟ್ ಅಕಾರ್ಡಿಂಗ್ ಟು ಸ್ಟೇಟ್ಮೆಂಟ್, ವೆದರ್ ಇನ್ ಬಾದಾಮಿ ಆರ್ ಎನಿವೇರ್ ಆರ್ ಇನ್ ಮೈಸೂರು, ಈವನ್ ಡೇ ಬಿಫೋರ್ ಯೆಸ್ಟರ್ಡೇ, ವಾಟ್ ವಾಸ್ ಈ ಸ್ಟೇಟ್ಮೆಂಟ್? ನನ್ನನ್ನು ಮುಖ್ಯಮಂತ್ರಿ ಆಗೋದನ್ನು ತಪ್ಪಿಸಿ ಅನ್ಯಾಯ ಮಾಡಿದ್ರು, ದ್ರೋಹ ಮಾಡಿದ್ರು, ಮೋಸ ಮಾಡಿದ್ರು ಅಂತ ಸೋಲ್ಸಿದ್ರು ಅಂತ. ಇದು ಸಿದ್ದರಾಮಯ್ಯವ್ರು ಹೇಳ್ತಿರೋ ಮಾತಾನೆ ರಿಪೀಟೆಡ್ಲಿ. ಇಂಥ ಪ್ರಶ್ನೆಗಳನ್ನ ನಾನು ಇಲ್ಲದೆ ಇದ್ದಾಗ CT ರವಿ ಕೇಳಿ ಅಂತ. ಪ್ರತಿಪಕ್ಷ ನಾಯಕ ಸ್ಥಾನವನ್ನು ತಾವು ಸಿದ್ದರಾಮಯ್ಯನವರಿಗೆ ಬಿಟ್ಕೊಡೋ ತರ ಕಾಣಿಸ್ತಾ ಇದೆ. ಅದಕ್ಕೆ ಅಲ್ಲ,
ಬಿಜೆಪಿ ಯಾವುದಾದ್ರೂ ಕಾರಣಕ್ಕೆ ಅಧಿಕಾರಕ್ಕೆ ಬಂದರೆ ಅಧಿಕೃತ ವಿರೋಧ ಪಕ್ಷದ ನಾಯಕರಾಗಿ ಕಾಂಗ್ರೆಸ್ಸಿನ ಹೆಚ್ಚು ಸಂಖ್ಯೆ ಪಡೆದಿರೋರೇ ಅಧಿಕೃತ ವಿರೋಧ ಪಕ್ಷದ ನಾಯಕರಾಗಬೇಕು ತಾನೇ, ಯಾರಾಗ್ತಾರೆ ಅದು ಅವ್ರಿಗೆ ಬಿಟ್ಟಂತದ್ದು. ನೋಡ್ರಿ, ಡೆಮಾಕ್ರಸಿಲಿ ಯಾವ ಸೀಕ್ರೆಟ್ ಉಳಿಯೋದಿಲ್ಲ. ನಾನು ನಿಮ್ಗೆ ಹೇಳ್ತಾ ಇರೋದು ಆ ಥರ ಯಾವುದೇ ಸಂದರ್ಭ ಬಂದಿಲ್ಲ. ಬಂದಾಗ ನಾವೇ ಈ ಥರ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದು ನೋಡ್ರಪ್ಪ ಹಿಂಗೆಲ್ಲ ಬಂದಿದ್ದಾರೆ ಈಗಾಗ್ತಾ ಇದೆ ಅಂತೇಳಿ ನಾನೇ ನಿಮ್ಮ ಸಲಹೆಗಳನ್ನು ಕೇಳಿದೆ. ಅಧಿವೇಶನ ಯಾವಾಗ ಕರೀತಾರೆ ಹೇಳಿ? ಬಜೆಟ್ ಅಧಿವೇಶನ ಯಾವಾಗ? ಜಾಯಿಂಟ್ ಸೆಷನ್. ಇಲ್ಲಪ್ಪ, ಜಾಯಿಂಟ್ ಸೆಷನ್ ಯಾವಾಗ ಅಂತ ಕೇಳಿದೆ.